ಅಂತ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಒಂದಲ್ಲ ಒಂದು ಅನುಭವ ಆಗಿರುತ್ತೆ ಅವನಿಗೆ ಅವಮಾನಗಳಾಗಿರುತ್ತೆ ಪಬ್ಲಿಕ್ ಅಲ್ಲಿ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಒಬ್ರು ಪ್ರೊಡ್ಯೂಸರ್ ನನಗೆ ಊಟ ಕೊಡೋದಲ್ಲದೆ ನಿಮಗೆ ಅವಕಾಶ ಕೊಡೋದಲ್ದೆ ದುಡ್ಡು ಬೇರೆ ಕೊಡಬೇಕಾ ಅಂತ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಅವರು ಹೀರೋ ಹೊಡೆಯೋದು ಬೇರೆ ಹೊಡೆಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅದು ತೆರೆ ಹಿಂದೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ಪ್ರಾಕ್ಟೀಸ್ ಗಿಂತ ಮೇಂಟೈನ್ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಬೇಕಾಗಿರುತ್ತೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಸೊ ಎಲ್ಲೂ ಕೂಡ ಫೈಟರ್ಸ್ನ ಕನ್ಸಿಡರ್ ಮಾಡಲ್ಲ ಶೂಟಿಂಗ್ ಯಾವ್ದೋ ಒಂದಿರುತ್ತೆ ಆಕ್ಟಿಂಗ್ ಕೊಟ್ರೆ ಕೊಟ್ಟರು ಇಲ್ಲ ಅಟ್ಲೀಸ್ಟ್ ಫೈಟರ್ ಆಗ್ಬಿಟ್ರೆ ಮಾಸ್ಟರ್ ಕೆಲಸ ಕಂಟಿನ್ಯೂ ಸಿಗುತ್ತೆ ನಿಮಗೆ ಈಗ ಫೈಟ್ ಮತ್ತು ಆಕ್ಟ್ ಈ ಎರಡೂನ ನೋಡಿದಾಗ ಯಾವ್ದು ಸುಲಭ ಅನ್ಸುತ್ತೆ ಆಕ್ಷನ್ ಜೊತೆ ಆಕ್ಟ್ ಮಾಡೋದು ದಟ್ ಈಸ್ ಅಲ್ಟಿಮೇಟ್ ಅದು ಅದ್ರ ಮಜಾನೆ ಬೇರೆ ಸರ್ ಅದು ಸಾಕಷ್ಟು ಪ್ರಾಣಗಳೇ ಓದು ಅಂತ ಟೈಮ್ ರಿಸ್ಕ್ ಬೇಕಾ ಮಹೇಶ್ ಸ್ಪಾಟ್ ಅಲ್ಲಿ ಡಿಸೈಡ್ ಆಗುವಂತದ್ದು ಆ ತರದೇನಲ್ಲ ಹೋಮ್ ವರ್ಕ್ ಮಾಡಿ ವೆನ್ ವಿ ಆರ್ ಪರ್ಫೆಕ್ಟ್ ದೆನ್ ವಿಲ್ ಗೋ ಆನ್ ಫ್ಲೋರ್ ಮಹೇಶ್ ಇದು ಈಸಿಯಾಗಿ ಮರೆತು ಬಿಡ್ತಾರೆ ಆದ್ರೆ ಫೈಟರ್ಸ್ ಬದುಕ್ ತುಂಬಾ ಕಷ್ಟ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತೀವಿ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ವಾವ್ ಅಂತೀವಿ ಏನು ಸ್ಟಂಟು ಹೆಂಗ್ ಓಡಿಸ್ಕೊಂಡ ಹೆಂಗ್ ಬಿದ್ದ ಬಟ್ ಅದು ನೋವು ಬೇರೆ ಹೀರೋ ಹೊಡೆಯೋದು ಬೇರೆ ಹೊಡಿಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅದು ತೆರೆ ಹಿಂದೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೌದು ಸ್ಕ್ರೀನ್ ಮುಂದೆ ಕೂತ್ಕೊಂಡು ನೋಡೋರಿಗೆ ಅದು ಬೇರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಹೌದು ಸೊ ನೀವು ಆ ಫೈಟರ್ಸ್ ಬಗ್ಗೆ ಹೇಳೋದು ಅಂದ್ರೆ ಇಷ್ಟೆಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗಿರೋ ಫೈಟರ್ಸ್ಗಳು ಎಷ್ಟೆಲ್ಲ ನೋವು ತಿಂದಿರ್ತಾರೆ ಮತ್ತೆ ಅದಾದ ಮೇಲೆ ಮತ್ತೆ ಅಂದ್ರೆ ಇಟ್ಸ್ ಮೀನ್ ಅವರು ಬದುಕು ಅಷ್ಟೇನೆ ಬದು ಕಟ್ಕೋಬೇಕು ಆ ರಿಸ್ಕಿ ಸ್ಟ್ ಮಾಡ್ತಾರೆ ಸೊ ಹಂಗಾದಾಗ ಆದಾಗ ಆಫ್ಟರ್ ದಟ್ ಮನೆ ಕೂತ್ಕೊಳ್ತಾರೆ ಎಷ್ಟೋ ಜನ ಮನೆ ಕೂತಿರ ಉದಾಹರಣೆಗಳು ಸರ್ ಅದೇ ಹೇಳಿಲ್ವಾ ಸರ್ ಆಗಿನ ಟೈಮ್ ಹೋದಾಗ ಅವರು ಕಲ್ತಿರೋ ಅವ್ರು ಇದ್ದವ್ರ ಜೊತೆ ರಿಕವರಿ ಮೇಂಟೈನ್ ಮಾಡಬೇಕು ಇದೆಲ್ಲ ಯಾರು ಹೇಳ್ಕೊಟ್ಟಿರಲ್ಲ ಡೂ ಅಂತಾನೆ ಹೇಳ್ಕೊಟ್ಟಿರ್ತಾರೆ ಸೊ ಅವ್ರಿಗೆ ಪ್ರಾಕ್ಟೀಸ್ಗಿಂತ ಮೇಂಟೈನ್ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಬೇಕಾಗಿರುತ್ತೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಅದೆಲ್ಲರಿಗೂ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕು ಅಂದ್ರೆ ಅವರು ದನೋಟ್ ರಿಲ್ಯಾಕ್ಸ್ ಸೊ ಚಟಗಳು ಇಳಿತಾರೆ ಬಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ ಬಾಡಿ ಮೇಂಟೈನ್ ಮಾಡೋಕಾಗಿಲ್ಲ ಅಂದ್ರೆ ಇಂಜುರಿ ಮತ್ತೆ ಕಂಟಿನ್ಯೂ ಆಗುತ್ತೆ ಅದಕ್ಕೆ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದ್ರೆ ಅದು ರಿಕವರಿ ಮಾಡ್ಕೊಳಲ್ಲ ಅದು ಸೊ ಯಾವಾಗ ಅದು ನ್ಯಾಚುರಲ್ ಆಗಿ ರಿಕವರ್ ಆಗ ಪ್ರೊಸೆಸ್ ಕಳ್ಕೊಂಡ್ಬಿಡುತ್ತೋ ಅದು ಲೈಫ್ ಟೈಮ್ ಉಳ್ಕೊಂಡ್ಬಿಟ್ಟಾಗ ಮಾಮೂಲಿ ಅದು ಇಲ್ಲ ಲೈಫ್ ಟೈಮ್ ರಿಟೈರ್ಮೆಂಟು ಇಲ್ಲ ಲೈಫ್ ಟೈಮ್ ರೆಸ್ಟು ಈ ಥರ ಹೋಗ್ತೀವಿ ಬಟ್ ಈಗಿರ ಮಾಸ್ಟರ್ಸು ಈಗ ಈಗ ಮಾತಾಡ ಆಗಿದ್ದಾರೆ ಪ್ರೆಸೆಂಟ್ ಅರ್ಜುನ್ ಆಗಿರ್ಬೋದು ವಿಕ್ರಮ್ ಅವ್ರ ಆಗಿರ್ಬೋದು ವಿನೋದ್ ಆಗಿರ್ಬೋದು ಸೊ ಇವರಿಗೆಲ್ಲ ಆಕ್ಚುಲಿ ಆ ಫೀಲಿಂಗ್ ಗೊತ್ತು ಯಾಕಂದ್ರೆ ಇವರು ಆ ಟೈಮಲ್ಲಿ ಫೈಲರ್ ಆಗಿ ಹೌದು ಇವಾಗಿರೋರನ್ನ ಇರೋ ತುಂಬಾ ಕೇರ್ ಮಾಡ್ತಾರೆ ಸೇಫ್ಟಿ ನೋಡ್ತಾರೆ ಅವ್ರಿಗೆ ಏನ್ ಬೇಕು ಏನ್ ಬೇಡ ಕೊಡ್ತಾರೆ ಈಗ ಬೇರೆ ತರ ಸ್ಟ್ಯಾಂಡರ್ಡ್ ಆಗೇ ಹೋಗ್ತಾ ಇದೆ ಸರ್ ಸ್ಟಂಟ್ಸ್ ಸ್ಟ್ಯಾಂಡರ್ಡ್ ಆಗೇ ಹೋಗ್ತಾ ಇದೆ ವರ್ಕ್ ಕೂಡ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾ ಇದೆ ಅದರಿಂದಾನೆ ಆಚುಲಿ ಬೇರೆ ಅವರೆಲ್ಲ ರಾಜ್ಯದವ್ರು ಆಗಿದೆ ಅಂಡ್ ಇವಾಗ ತುಂಬಾ ಮೆಚೋರ್ಟ್ ಇದೆ ಅಂಡ್ ಆಲ್ ಆರ್ ಎಜುಕೇಟೆಡ್ ಇವಾಗ ಆ್ಯಕ್ಚುಲಿ ಭಾಳಷ್ಟು ಸ್ಕ್ರೀನಲ್ಲೇ ಗುರ್ಸ್ಕೊಳ್ಳೋದಂದ್ರೆ ಒಬ್ಬ ಹೀರೋ ಹೀರೋಯಿನ್ ಒಂದಿಷ್ಟು ಪೋಷಕ ನಟರು ಎಲ್ಲೂ ಕೂಡ ಫೈಟರ್ ಗುರ್ಸ್ಕೊಂಡಿದ್ದು ಉಂಟು ಇಲ್ಲ ನೀವು ಅಂದ್ಕೊಂಡಂಗೆ ನೋಡಿ ಒಬ್ಬ ಹೀರೋ ಒಂದು ಫೈಟ್ ಮಾಡ್ತಾನೆ ಜಬರ್ದಸ್ತಾಗಿ ಒಡೆದಾಡ್ತಾನೆ ಅಂದರೆ ಫೈಟರ್ಸು ತುಂಬ ಅಲ್ಲಿ ಕೊಡುಗೆ ಇರುತ್ತೆ ಸೊ ಎಲ್ಲೂ ಕೂಡ ಫೈಟರ್ಸನ್ನ ಕನ್ಸಿಡರ್ ಮಾಡಲ್ಲ ಹೌದು ಸರ್ ಆ್ಯಕ್ಚುಲಿ ನಾನು ನಾನು ಕಾರ್ಡ್ ತೊಗೊಂಬಿಡ್ಬೇಕಾಗಿತ್ತು ತೊಗೊಂಡ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೆ ಸರ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಶೂಟಿಂಗ್ ಯಾವುದೋ ಒಂದು ಇರುತ್ತೆ ಆ್ಯಕ್ಟಿಂಗ್ ಕೊಟ್ಟರೆ ಕೊಟ್ಟರು ಇಲ್ಲ ಅಟ್ಲೀಸ್ಟ್ ಫೈಟ್ ಆಗಿಬಿಟ್ರೆ ಮಾಸ್ಟರ್ಗಳ ಹತ್ರ ಕೆಲಸ ಕಂಟಿನ್ಯೂ ಸಿಗುತ್ತೆ ಮಾಡ್ಬಿಡ್ತೀನಿ ಸರ್ ಅಂತ ಅಂದ್ಬಿಟ್ಟು ನನಗೆ ನೀನು ದುಡ್ಡು ಕೊಡಿ ಆಮೇಲೆ ಆಂಟಿ ತುಂಬ ಕ್ಲೋಸ್ ನನಗೆ ಅವ್ರ ವೈಫು ಆಂ ಅಂದರು ನಾನು ಕೊಡ್ತೀನಿ ಕಣೋ ಬೇಕಾದ್ರೆ ನಿನಗೆ ಪೇಮೆಂಟ್ ಬಂದಾಗ ಇಷ್ಟಿಷ್ಟು ಕೊಟ್ಕೊಂಡು ಹೋಗು ಸರಿ ಆಯಿತು ಬಿಡ್ರಿ ಅವ್ನು ಮಾಡ್ಕೊಂಡ್ಲಿ ಪಾಪ ಕಷ್ಟ ಅವ್ರವಾಗ ಹೇಳಿದ್ರು ಇವಾಗ ನಿನಗೆ ಕಷ್ಟ ಅನಿಸ್ಬೋದು ಕಾರ್ಡ್ ತೊಗೊಂಡು ಒಡೆ ಹೋಗ್ಬಿಟ್ರೆ ಮತ್ತೆ ನೀನ್ ಈಚೆ ಆಗಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತೀಯ ಸ್ಟಿಕ್ ಆನ್ ಆಗ್ಬಿಡ್ತೀಯ ಇವಾಗ ಆಕ್ಟು ಮಾಡ್ತೀಯ ಟು ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರಗಲ್ ಮಾಡ್ಬಿಡು ನಾನು ಕೇಳ್ದೆ ನೀನು ಒಳ್ಳೆ ಪರ್ಫಾರ್ಮರ್ ನಾನು ನೋಡಿದೀನಿ ಸೊ ನೀನ್ ಫೈಟ್ ಆಗಕ್ ಹೋಗ್ಬೇಡ ನಾನು ದುಡ್ಡು ಕೊಟ್ಬಿಟ್ರೆ ನೀನು ಕೆಡಿಸ್ದಂಗಾಗತ್ತೆ ಬೇಡ ನಿನ್ನ ಕಾರ್ಡ್ ತೊಗೊಳಕ್ ಹೋಗ್ಬೇಡ ಎರಡೂ ಮಾಡ್ಕೊಂಡು ಹೋಗು ನಾನು ಗೊತ್ತಿರೋ ಮಾಸ್ಟರ್ಸ್ಗಳಿಗೆ ಹೇಳ್ತೀನಿ ಅವರು ಕರೆದು ಕೆಲಸ ಕೊಡ್ತಾರೆ ನಿನಗೆ ಸದ್ಯಕ್ಕೆ ನಿಮಗೆ ಸೊ ತಿರ್ಲೋರು ಮಂಜು ಸರ್ ಅದೇ ಥರ ಕರೆದು ಒಂದು ಸ್ವಲ್ಪ ಕೆಲಸ ಕೊಡೋರು ಅವಾಗ ಕಾರ್ಡ್ ಇಲ್ಲ ಅಂದ್ರೂ ಬಂದು ಮಾಡಪ್ಪ ಅಂತ ಯೂಸ್ ಮಾಡ್ಕೊಳೋರು ಕೌರವ ವೆಂಕಟೇಶು ಆಮೇಲೆ ಅಶೋಕ್ ಮಸ್ಟ್ ಅಂತ ಒಬ್ರು ಇದ್ದಾರೆ ಇವರೆಲ್ಲ ಕರೆದವಾಗ ಕೆಲಸ ಕೊಡೋರು ಅವಾಗ ಸ್ವಲ್ಪ ಸರ್ವೈವ್ ಆಯ್ತದು ಇಲ್ಲ ಕಾರ್ಡ್ ತೊಗೊಂಡಿದ್ರೆ ಬಹುಶಃ ಇಷ್ಟೆಲ್ಲ ಮಾಡೋಕೆ ನಾನು ಬಹುಶಃ ಅಲ್ಲಿಗೆ ಸೀಮಿತ ಹಾಂ ಅಲ್ಲಿಗೆ ಸೀಮಿತ ಆಗ್ಬಿಡ್ತಾ ಇದ್ದೆ ನಿಮಗೆ ಈಗ ಫೈಟ್ ಮತ್ತು ಆ್ಯಕ್ಟು ಈ ಎರಡೂ ನೋಡಿದಾಗ ಯಾವ್ದು ಸುಲಭ ಅನ್ಸುತ್ತೆ ಸರ್ ಎರಡು ಸುಲಭನೇ ಆಕ್ಷನ್ ಜೊತೆ ಆಕ್ಟ್ ಮಾಡೋದು ದಟ್ ಇಸ್ ಅಲ್ಟಿಮೇಟ್ ಅದು ಅದ್ರ ಮಜಾನೇ ಬೇರೆ ಸರ್ ಅದು ಸೊ ಇವಾಗ ನಂದು ನೆಕ್ಸ್ಟ್ ಇನ್ನೊಂದು ಇವಾಗ ಮಾಡಬೇಕು ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಅದೇ ಥರನೇ ಪ್ಲಾನ್ ಮಾಡಿರೋದು ಸ್ಪೋರ್ಟ್ಸ್ ಮತ್ತೆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಲೈಕ್ ಏಜ್ ಒಂದು ಏಜ್ಡ್ ಪರ್ಸನ್ಸ್ ಕೂಡ ದೇ ಕೆನ್ ಪ್ರೂವ್ ಎನಿಥಿಂಗ್ ಅಚೀವ್ ಸಾಯೋವರೆಗೂ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದೇ ಅಲ್ಟಿಮೇಟ್ ಕಾನ್ಸೆಪ್ಟ್ ಲೈಕ್ ಅದ್ರ ಬಗ್ಗೆ ಯಾವ ಜನ ಅದು ಸ್ಪೋರ್ಟ್ಸ್ ಆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಓಕೆ ಸ್ಪೋರ್ಟ್ಸ್ ಅಂದ್ರೆ ಕನ್ನಡದಲ್ಲಿ ಕಬಡ್ಡಿ ಬಂತು ಕೋಕೋ ಬಂತು ಅದಕ್ಕೆಲ್ಲ ಮೀರಿ ಇರದು ಓಕೆ ಸಸ್ಪೆನ್ಸ್ ಹೇಳೋಂಗಿಲ್ಲ ಆ ಹೇಳೋಂಗಿಲ್ಲ ಅದಕ್ಕೆ ಕಿಂತ ಮೀರಿರೋಂಥದ್ದು ಇದು ಅಂದ್ರೆ ರಿಸ್ಕಿ ಒನ್ಸ್ ಅಗೇನ್ ರಿಸ್ಕಿ ಎಲ್ಲ ರಿಯಾಲಿಟಿನೇ ಬೇಕು ಅಂತ ಹೋಗ್ತಿರೋದು ಹುಚ್ಚುತನ ಅಂತಾನೆ ಅನ್ಬೋದು ಬಟ್ ಆ ಹುಚ್ಚುತನ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಎಲ್ಲರಿಗೂ ಫಸ್ಟ್ ಎಕ್ಸ್ಪಿರಿಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಒಂದಿಷ್ಟು ಘಟನೆಗಳಾದವು ಫೈಟರ್ಸ್ ಜಾಸ್ತಿ ಏನು ಯಾರು ಮಾಸ್ಟ್ರುಗಳು ಏನು ತಗೊಳ್ಳಿ ಸಾಕಷ್ಟು ಪ್ರಾಣಗಳೇ ಓದು ಹೌದಾ ಸೊ ಅಂಥ ಟೈಮಲ್ಲಿ ರಿಸ್ಕ್ ಬೇಕಾ ಮಹೇಶ್ ಸರ್ ಹೋಮ್ ವರ್ಕ್ ಮಾಡಿಕೊಂಡು ಹೋಗ್ತೀವಿ ಆ್ಯಕ್ಚುಲಿ ಇದು ಸ್ಪಾಟಲ್ಲಿ ಡಿಸೈಡ್ ಆಗುವಂಥದ್ದು ಆ ಥರದ್ದೇನೆಲ್ಲ ಹೋಮ್ ವರ್ಕ್ ಮಾಡಿ ವೆನ್ ವಿ ಪರ್ಫೆಕ್ಟ್ ದೆನ್ ವಿಲ್ ಗೋ ಒನ್ ಫ್ಲೋರ್ ಸೊ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಅನ್ಕೊಂಡಿದೀವಿ ಆಗಲೇ ನಲ್ವತ್ ನಲ್ವತ್ತೈದು ಮೂಳೆ ಮುರಿದಿದೆ ನೆಕ್ಸ್ಟ್ ಇನ್ನೇನು ಒಂದೆರಡು ಮೂಳೆ ಅದು ಮುರಿಬಹುದು ಇಲ್ಲ ಮುರಿದಿರೋದೆ ಮುರಿಬಹುದು ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್ ಮೂಳೆಗಳು ನಲವತ್ತೈದು ಅದರಲ್ಲಿ ಮೇಜರ್ ಆಗಿ ಆನ್ ರಿಪೋರ್ಟು ಆರರಿಂದ ಏಳು ಮೇಜರ್ ಆನ್ ರಿಪೋರ್ಟ್ ಇದೆ ಅದು ರೆಡಿ ಮಾಡೋಕ್ಕಾಗಲ್ಲ ನನ್ನ ಸರ್ವೈಕಲ್ ಬೋನ್ಸ್ ಆಗಿರ್ಬೋದು ಆಮೇಲೆ ಎಲ್ ಫೋರ್ ಎಲ್ ಫೈ ಲೋವರ್ ಬ್ಯಾಕ್ ಆ್ಯಂಡ್ ಲೀ ಇದು ನೀಲ್ಲಿ ಆ್ಯಂಕಲ್ಲು ಇದೆಲ್ಲ ಆ್ಯಕ್ಚುಲಿ ಅದು ರಿಕವರ್ ಪ್ರೋಸೆಸ್ ಕಳ್ಕೊಂಡಿದೆ ಬಟ್ ಟ್ರೀಟ್ಮೆಂಟ್ ಎಲ್ಲ ಥರ ಅಡ್ವಾನ್ಸ್ಡ್ ಏನೇನು ಟ್ರೀಟ್ಮೆಂಟ್ ಇದೆ ಎಲ್ಲ ಇವಾಗ ತಗೊತಾ ಇಲ್ಲ ಆದರೂ ಮತ್ತೆ ಉಚ್ಚುತನ ಯಾಕೆ ಅಂತ ಫೈಟ್ರು ಆಗಬೇಕು ನಾನು ಓಡದಾಡಬೇಕು ಬೇಕಾ ಸರ್ ಅದು ಹೆಂಗಾಗ್ಬಿಡಿದೆ ಅಂದರೆ ಇಟ್ಸ್ ಅ ನಶ ಓಕೆ ಒನ್ಸ್ ಸೆಗೇನ್ ಇಟ್ಸ್ ಅ ನಶ ಮಹೇಶ್ ಯಾವುದಾದ್ರು ಒಂದು ನಶೆ ಇದೆ ಅವನೇನೋ ಲೈಫಲ್ಲಿ ಒಂದು ನಶ ಮಾಡ್ತಾನೆ ಅಂದರೆ ಒಂದು ಹಾರ್ಸ್ ರೈಡಿಂಗ್ ಓಕೆ ನನಗೆ ಕುದುರೆ ನಾನು ಹೌದು ನೀವು ನಿಮ್ಮ ಇನ್ಸ್ಟಾದಲ್ಲಿ ಹೌದು ಹೌದು ನಾನು ಹಾರ್ಸ್ ರೈಡಿಂಗ್ ಕುದುರೆ ಹುಚ್ಚಿದೆ ನನಗೆ ಹಾರ್ಸ್ ರೈಡಿಂಗ್ ಸಾಕೋದು ಕುದುರೆ ಓಡಿಸೋದು ಅಂದ್ರೆ ಅದೊಂದು ಹುಚ್ಚಿದೆ ಅದು ಬಿಟ್ರೆ ಸ್ಟಂಟು ದಿ ಬೆಸ್ಟ್ ನಶ ಇದು ಇದ್ರ ಮುಂದೆ ಬೇರೆ ನಶ ಯಾವುದೂ ಇಲ್ಲ ಓಕೆ ಇದೇ ನಶೆ ಇರಬೇಕು ಅಂತ ಬಟ್ ಅದನ್ನ ಹೆಲ್ದಿ ವೇ ನಲ್ಲಿ ರೀಚ್ ಮಾಡಿಸಬೇಕು ಜನಕ್ಕೆ ಇಷ್ಟವರೆಗೂ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಅದು ರೀಚ್ ಆಗ್ಲಿಲ್ಲ ಅಂದ್ರೆ ಒಂದ್ಸಗೇನ್ ಅದೊಂಥರ ಇನ್ಸಲ್ಟ್ ಅದು ಸೊ ನಾವು ಫಾರ್ವರ್ಡ್ ಆಗಿ ಅದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಲೈಕ್ ಏಯ್ ನಮ್ಮಲ್ಲೂ ಇದ್ದಾರೆ ನಾವು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದು ಯಾಕೆಂದರೆ ಇವಾಗ ಸೇಫ್ಟೀಸ್ ಇರೋದ್ರಿಂದ ನೆಕ್ಸ್ಟ್ ಬರೋರು ಕೂಡ ಲೈಕ್ ದೇ ವಿಲ್ ಕಮ್ ವೆರಿ ಪವರ್ಫುಲ್ಲಿ ಅಂತ ಅಂದ್ಕೊಂಡಿದ್ದೀರಿ ಓಕೆ ನೀವು ಹೇಳಿದ್ರಿ ಇನ್ಸಲ್ಟ್ ಅನ್ನೋ ಪದ ಯೂಸ್ ಮಾಡಿದಿರಿ ಸೊ ಪ್ರತಿಯೊಬ್ಬ ಕಲಾವಿದ ಆಗಬೇಕು ಅಂತ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಒಂದಲ್ಲ ಒಂದು ಅನುಭವ ಆಗಿರುತ್ತೆ ಅವನಿಗೆ ಅವಮಾನಗಳಾಗಿರುತ್ತೆ ಸೊ ನಿಮಗೆ ಒಂದಿಷ್ಟು ಕೆಟ್ಟ ಘಟನೆಗಳು ನಡೆದಿದ್ದು ಲೈಫಲ್ಲಿ ಸಿನಿಮಾ ಇಂಡಸ್ಟ್ರಿ ಬಂದಾಗ ಅದನ್ನು ಹೇಳ್ಕೊಬೋದಾ ಅಂತ ಸರ್ ಖಂಡಿತ ಸರ್ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡ್ತಾ ಇದ್ದೆ ನಾನು ವಿಜಯನಗರ ಅದೊಂದು ಗ್ರೌಂಡ್ ಇದೆ ಸರ್ ಅಲ್ಲಿ ವಿಜಯನಗರದತ್ತ ಪಬ್ಲಿಕಲ್ಲಿ ಚಪ್ಪಲಿ ಬಿಟ್ಟಿದ್ರು ಒಬ್ರು ಪ್ರೊಡ್ಯೂಸರ್ ನನಗೆ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಹೀರೋ ಅವರು ಅವರು ತಂದೆ ಬಿಟ್ಟಿದ್ರು ನಾನು ದುಡ್ಡು ಕೇಳಿದಕ್ಕೆ ಐವತ್ತು ರೂಪಾಯಿ ನನ್ನ ಪೇಮೆಂಟು ಸರ್ ನಾಳೆನೂ ಶೂಟಿಂಗ್ ಇದೆ ಅಂತೆ ಅಂದರೆ ಆರಂಭದಲ್ಲಿ ಹಾಂ ನಾಳೆನು ಶೂಟಿಂಗ್ ಇದೆ ಅಂತ ಕನ್ವಿನಿಯನ್ಸ್ ಕೊಟ್ಟರೆ ನಾಳೆ ಬರ್ತೀನಿ ಅಂತಂತೆ ಹದಿನೇಳು ರೂಪಾಯಿ ಟಿಕೆಟ್ ಅವತ್ತು ಹದಿನೇಳು ಹದಿನೆಂಟು ರೂಪಾಯಿ ಡೈಲಿ ಪಾಸ್ ಲೊಕೇಶನ್ ಫೋರ್ಟೀನ್ ರುಪೀಸ್ ಓಕೆ ಹಾಂ ಸರ್ ಸಾರಿ ಎಕ್ಸಾಕ್ಟ್ ಮಾಡ್ತಿದ್ದೀನಿ ಬಟ್ ಅಷ್ಟೇ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಮೂರು ದಿವಸ ಆಗ್ತೀನಿ ಕಾನ್ಫಿಡೆಂಟ್ ನಿಮ್ಗೆ ಪೇಮೆಂಟ್ ಐವತ್ತು ಐವತ್ತು ರೂಪಾಯಿ ಅವಾಗ ಒಂದ್ ಮೂರ್ ದಿವಸರ್ ಆಗಿ ಸಿನಿಮಾದಲ್ಲಿ ನಮ್ಮ ವಿನೋದ್ ಇವತ್ತು ಏನು ಮಾಸ್ಟರ್ ಆಗಿದ್ದಾನೆ ಅವನು ಫೈಟರ್ ಹೌದು ಅವನು ಫೈಟರ್ ಅದರಲ್ಲೊಂದು ಸೀನ್ ಇದೆ ನಾನು ಮಾಸ್ ಮಾದ ಫೈಟ್ ಮಾಸ್ಟ್ರು ನಾ ಇಬ್ರು ರನ್ನಿಂಗ್ ಪಾಸ್ ಆಗ್ತಿರೋ ಬಸ್ಸಲ್ಲಿ ಜಂಪ್ ಮಾಡ್ತೀವಿ ಸೊ ಅದು ಇದೆಲ್ಲ ಕಿತ್ತೋಗ್ಬಿಟ್ಟಿತ್ತು ಕೈಗೆಲ್ಲ ಕಿತ್ತೋಗ್ಬಿಟ್ಟಿತ್ತು ಆಮೇಲೆ ಅದೇ ಅಂದ್ರೆ ಇದೇ ಫೈಟ್ರು ಆಗಿದ್ದರೆ ಅವ್ರಿಗೆ ಪೇಮೆಂಟ್ ಎಕ್ಸ್ಟ್ರಾ ಸಿಕ್ಕಿರೋದು ಟ್ರೀಟ್ಮೆಂಟ್ಗೆ ಎಕ್ಸ್ಟ್ರಾ ಸಿಕ್ಕಿರೋದು ನೀನೇನಕ್ಕೆ ಹೇಗಿರದೆ ಅಂತ ವಿನೋದೆಲ್ಲ ಬೈದ ಅವಾಗ ಅಲ್ಲೂ ರಿಸ್ಕ್ ತೊಗೊಂಡಿದ್ದೆ ಅಲ್ಲೂ ರಿಸ್ಕ್ ತಗೊಂಡಿದೆ ಅಂದ್ರೆ ಇಂಪ್ರೆಸ್ ಮಾಡ್ಬೇಕು ಸರ್ ನಾನು ಲೈಕ್ ಏ ಇವನಿಗೆ ನೆಕ್ಸ್ಟ್ ಕೆಲಸ ಕೊಡ್ಬೇಕಯ್ಯ ನಾನರ ಆ ಥರ ಹುಚ್ಚ ಅವಾಗ ಸೊ ಅವಾಗ ಹೊಡೆದು ಹೊಡೆದ್ಬಿಟ್ಟಿದ್ದೆ ಈ ಈ ಮೂತಿಗೆ ಐವ ಊಟ ಕೊಡೋದಲ್ಲದೆ ನಿಮಗೆ ಅವಕಾಶ ಕೊಡೋದಲ್ದೆ ದುಡ್ಡು ಬೇರೆ ಅಂತ ಚಪ್ಪಲಿ ಹೊಡೆದ್ಬಿಟ್ಟಿದ್ರು ಅವರು ಆಮೇಲೆ ತಕ್ಷಣ ನಿಮ್ಗೆ ಏನಿಸು ಅಂದ್ರೆ ಅವರು ಅಷ್ಟೊಂದು ರೂಢ ಏನು ಅನಿಸಿಲ್ಲ ಸರ್ ಮೂರು ಬಿಟ್ಬಿಟ್ಟಿದೆ ಏನಾದರೂ ಮಾಡೋ ನನಗೆ ಕೆಲಸ ಕೊಡು ಏನಾದ್ರೂ ಅನ್ನೋ ನನಗೆ ಪೇಮೆಂಟ್ ಕೊಟ್ಬಿಡೋ ನಂದು ಏನಿದೆ ಪೇಮೆಂಟ್ ಮತ್ತೆ ಬದುಕಟ್ಕೊಳ್ಬೇಕು ಫೈಟ್ ಆಡೋದು ಅಷ್ಟೇ ಇನ್ನೇನಿಲ್ಲ ನನಗೆ ನೀನ್ ಹೊಡಿಬೋದು ತಿರ್ಗ ನನ್ಗೆ ಸಿನಿಮಾ ಸಿಕ್ತಾ ನಾನು ಹೊಡಿತೀನಿ ಅಲ್ಲಲ್ಲ ಹೊಡಿಯ ಪ್ರಶ್ನೆ ಅಲ್ಲ ನಾನು ನನ್ನ ಸಿನಿಮಾ ಮಾಡ್ಬೇಕಷ್ಟೇ ಹೊಡಿತೀನಿ ಅಷ್ಟೇ ಆಮೇಲೆ ಅವ್ರ ಮಗ ಬಂದು ಬೇಜಾರ್ ಮಾಡ್ಕೊಂಬಿಡ ನಮ್ಮ ತಂದೆ ಹಂಗೆ ಅಂದು ತಬ್ಗೊಂಡು ಆಮೇಲೆ ಅವ್ರು ನೂರು ರೂಪಾಯಿ ಕೊಟ್ಟು ಏ ಸರ್ ನೀವೇನು ಸರ್ ಸಾರಿ ಕೇಳ್ತೀರಾ ಏನಿಲ್ಲ ಬಿಡಿ ಸರ್ ಅಂದ್ಬಿಟ್ಟು ನನ್ನ ಪಾಡಿ ನಾನು ಬಂದ್ಬಿಟ್ಟೆ ನಾನು ಅವಾಗ ಎಸ್ ನೀವು ಇವತ್ತು ಬೇಸರ ಆಗಿ ಏನಾದರೂ ಇಲ್ಲ ಜನ ಬೇಡ ಜನ ಅಲ್ಲಿ ಪಬ್ಲಿಕ್ ನಿಂತ್ಕೊಂಡಿದ್ರಲ್ಲ ನಿಂಗೆ ಚಪ್ಪಲಿ ಒದೆ ತಿಂದಿದ್ಯಾ ಅಂದ್ರೆ ನಿನಗೆ ಒಳ್ಳೇದಾಗುತ್ತ ಮುಂದಕ್ಕೆ ಅಂತ ದೊಡ್ಡ ದೊಡ್ಡರೆಲ್ಲ ಬಂದ್ ಹೇಳಿದ್ರು ಅದೊಂದು ಕಾನ್ಫಿಡೆಂಟ್ ಚಪ್ಪಲಿ ಹೊಡ್ಸ್ಕೊಂಡ್ಬಿಟ್ಟಿದೀನಿ ನನ್ ಒದಾಗುತ್ತೆ ನಾನು ಏನೋ ಹಾಕ್ತೀನಿ ಅನ್ಬಿಟ್ಟು ಅದನ್ನ ತೆಗ್ದೆ ಹಾಕ್ಬಿಟ್ಟ ನಾನು ಇನ್ಯಾರಾದ್ರೂ ಇದ್ರೆ ಒಡೀರಪ್ಪನಲ್ಲಿ ಫೀಲ್ ನನ್ಗೆ ಅವಾಗ ಆ ಟೈಮಲ್ಲಿ ನೀವು ಸ್ವಲ್ಪ ಬೇಸರಗೊಂಡು ನಾನು ಆಚೆ ಬಂದ್ಬಿಟ್ಟಿದ್ರೆ ಇವತ್ತು ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರಲ್ಲ ಬಿಟ್ಟೇ ಬಿಟ್ಟು ಇಂಡಸ್ಟ್ರಿ ಸರ್ ಈ ತರ ರೀಸನ್ ಈ ತರ ರೀಸನ್ ಗಳಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ ಬಟ್ ನಾನೇ ಹುಚ್ಚ ಬಿಡ್ಲಿಲ್ಲ ಅಂಡ್ ಬಿಡೋದು ಇಲ್ಲ ಸರ್ ನಿಮ್ ಪ್ರಕಾರ ನಿಮ್ ಪ್ರಕಾರ ಇಂಡಸ್ಟ್ರಿ ಹೇಗಿದೆ ತುಂಬಾ ವರ್ಷ ಅನ್ಸುತ್ತೆ ಇವಾಗ ಸ್ವಲ್ಪ ಮೆಚೋರ್ ಆಗಿದೆ ಸುಳ್ಳು ಹೇಳ್ಬಾರ್ದು ಇವಾಗ ಸ್ವಲ್ಪ ಮೆಚೋರ್ಡ್ ಆಗಿದೆ ಇವಾಗ ಸ್ವಲ್ಪ ಫೈಟರ್ಸ್ ಕಡೆ ಫೋಕಸ್ ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಟ್ರೀಟ್ಮೆಂಟ್ ನಾವು ಸ್ವಲ್ಪ ಬೇರೆ ತರ ನೋಡಿಕೊಂಡು ಒಂದು ಸ್ವಲ್ಪ ಎಲ್ಲ ಇದೆ ಇವಾಗ ಯೂನಿಯನ್ ತ್ರೂನು ಆಗಿದೆ ಪ್ರೊಡಕ್ಷನ್ಸ್ ತ್ರೂನು ಥರ ಆಗಿದೆ ಅಂಡ್ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಅದೇ ತರ ಅನ್ನೋದಕ್ಕೆ ಇವಾಗ ಆಗ್ತಿರೋದೇ ಎಕ್ಸಾಂಪಲ್ ಸೊ ಅಷ್ಟೊಂದೇನು ಇವಾಗ ಡಿಸ್ಟರ್ಬ್ ಆಗ್ತಿಲ್ಲ ಯಾರುನು ಚೆನ್ನಾಗಿ ಹೋಗ್ತಾ ಇದೆ